ಸ್ಪೀಕರ್ ರಮೇಶ್ ಕುಮಾರ್ ಅವರು ಅತೃಪ್ತ ಶಾಸಕರ ಪರ ವಾದ ಆಲಿಸ್ತಾ ಇದ್ದಾರೆ. ಈಗಷ್ಟೇ ತೋರಿಸ್ತಾ ಇದ್ವಿ ನಾವು ನಿಮಗೆ, ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ ಹಾರನಹಳ್ಳಿ ಅವರು ತಮ್ಮ ತಂಡದೊಂದಿಗೆ ಬಂದಿದ್ದಾರೆ ಅತೃಪ್ತ ಶಾಸಕರ ಪರವಾದ ವಾದವನ್ನ ಸ್ಪೀಕರ್ ಎದುರು ಇಡೋದಕ್ಕೆ. 15 ಜನ ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆ 15 ಜನರನ್ನ ಕಲಾಪಕ್ಕೆ ಬರೋದಕ್ಕೆ ಒತ್ತಾಯಿಸಕೂಡದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅಷ್ಟಾಗಿಯೂ ಕೂಡ ಸ್ಪೀಕರ್ ನನ್ನ ಸದನದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗಳು ಯಥಾ ಪ್ರಕಾರ ವಿಪ್ ಜಾರಿ ಮಾಡಬಹುದು ಅಂತ. ಇವತ್ತು ಬೆಳಿಗ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ, 11 ಗಂಟೆಗೆ ನೀವು ಸದನಕ್ಕೆ ಬರಬೇಕು ಅಂತ. ಸ್ಪೀಕರ್ ರಮೇಶ್ ಕುಮಾರ್ ಅವರು ನಾಳೆ ದಿನ ಹೇಳಬಹುದು ನನ್ನದು ಯಥಾ ಪ್ರಕಾರದ ನೋಟಿಸ್ ಒತ್ತಾಯ ಅಲ್ಲ ಅಂತ. ಆದರೆ ವಿಪ್ಗೆ ಹಂಗೆ ಹೇಳೋದಕ್ಕಾಗೋದಿಲ್ಲ, ವಿಪ್ ಉಲ್ಲಂಘನೆ ಅನರ್ಹತೆಗೆ ಮಾರ್ಗ ಆಗುತ್ತೆ. ಆ ಕಾರಣಕ್ಕಾಗಿ ಅತೃಪ್ತ ಶಾಸಕರು ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಅನರ್ಹತೆಯನ್ನ ಕೂಡ ತರಾತುರಿಯಲ್ಲಿ ಮಾಡೋದಕ್ಕಾಗೋದಿಲ್ಲ, ಒಂದು ನೋಟಿಸ್ ಕೊಟ್ಟು 7 ದಿನಗಳ ಕಾಲಾವಕಾಶ ಕೊಡಬೇಕಾಗುತ್ತೆ ಉತ್ತರ ಕೊಡೋದಕ್ಕೆ. 7 ದಿನಗಳ ಕಾಲಾವಕಾಶ ಕೊಡಬೇಕು ವಿಪ್ ಉಲ್ಲಂಘನೆಯಾದ ನಂತರ. ಅದರ ಜೊತೆಗೆ ಈ ಶಾಸಕರನ್ನ ಅನರ್ಹಗೊಳಿಸಿ ಅಂತ ದಿನೇಶ್ ಗುಂಡೂರಾವ್ ಏನು ದೂರು ತಂದಿದ್ದಾರೆ ಸ್ಪೀಕರ್ ಎದುರು, ಆ ದೂರನ್ನ ಯಾಕೆ ಪರಿಗಣಿಸಬಾರದು ಅನ್ನೋದಕ್ಕೂ ಕೂಡ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್ ಅಶೋಕ ಹಾರನಹಳ್ಳಿ, ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ ಹಾರನಹಳ್ಳಿ. ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಬೇಕಾಗುತ್ತೆ ಶಾಸಕರಿಗೆ ಮೊದಲು. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ 7 ದಿನಗಳ ಕಾಲಾವಕಾಶ ಕೊಡಬೇಕು. ಆ ನಂತರ ಶಾಸಕರನ್ನ ಖುದ್ದು ಹಾಜರಾತಿಗೆ ಕರೀಬೇಕು. ಅಷ್ಟೆಲ್ಲ ಆದ ನಂತರ ಮಾತ್ರ ಅನರ್ಹತೆಯ ಪ್ರಕ್ರಿಯೆಯನ್ನ ಆರಂಭಿಸೋದಕ್ಕೆ ಸಾಧ್ಯ. ಈ ಯಾವ ನಿಯಮಗಳನ್ನು ಪಾಲಿಸದೆ ದೂರು ನೀಡಲಾಗಿದೆ? ಅತೃಪ್ತರ ಪರ ವಕೀಲ ಅಶೋಕ ಹಾರನಹಳ್ಳಿ ಅವರ ವಾದ, ಒಂದು ಪಕ್ಷ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಪೀಕರ್ ಎದುರು ತಮ್ಮ ಶಾಸಕರನ್ನ ಅನರ್ಹಗೊಳಿಸಿ ಅಂತ ದೂರು ತೆಗೆದುಕೊಂಡು ಬರುವಾಗ ದೂರು ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಕೆಲವು ಪ್ರಾಸೆಸ್ಗಳನ್ನು ಮಾಡಬೇಕು, ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇದೆ. ಮೊದಲು ಪಕ್ಷದ ಅಧ್ಯಕ್ಷರು ನೋಟಿಸ್ ಕೊಡಬೇಕು ಶಾಸಕರಿಗೆ, ನೀವು ನಡೆದುಕೊಂಡಿರುವ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ, ನಿಮ್ಮನ್ನು ಯಾಕೆ ವಜಾ ಮಾಡಬಾರದು ಅಂತ ಕಾರಣ ಕೇಳಿ ನೋಟಿಸ್ ಕೊಡಬೇಕು. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ 7 ದಿನಗಳ ಕಾಲಾವಕಾಶ ಕೊಡಬೇಕು ಶಾಸಕರಿಗೆ. ಅದಾದ ನಂತರ ಖುದ್ದು ಹಾಜರಾಗಿ ನಿಮ್ಮ ಹೇಳಿಕೆಯನ್ನು ಕೊಡಿ ಅಂತ ಇನ್ನೊಂದು ನೋಟಿಸ್ ಕೊಡಬೇಕು. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದು ಆ ಶಾಸಕ ಪಕ್ಷ ವಿರೋಧಿ ಅಂತ ಪಕ್ಷದ ಅಧ್ಯಕ್ಷರಿಗೆ ಕನ್ವಿನ್ಸ್ ಆದ ಮೇಲೆ ಅನರ್ಹತೆಗೆ ಸ್ಪೀಕರ್ ಹತ್ರ ಮನವಿ ಮಾಡಿಕೊಳ್ಳಬೇಕಾಗತ್ತೆ. ಈ ಯಾವ ಪದ್ಧತಿ ನಡಾವಳಿಗಳನ್ನೂ ಪಾಲಿಸದೆ ನೇರವಾಗಿ ಸ್ಪೀಕರ್ಗೆ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು, ಇಷ್ಟು ಜನ ಶಾಸಕರನ್ನು ಅನರ್ಹ ಮಾಡಿ ಅಂತ. ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಸೆಷನ್ಗೆ ಬಂದರು, ಅಂತೂ ಇಂತೂ 11:30 ಆಗ್ತಾ ಇದೆ ಸಮಯ. ಸಿಎಂ ಅವರು ಇನ್ನೂ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರು ಜಮೀರ್ ಅಹಮ್ಮದ್ ಖಾನ್ ಜೊತೆ ಬರ್ತಾ ಇದ್ದಾರೆ. ವಿಧಾನಸಭೆಗೆ ಬಂದ ಸಿದ್ದರಾಮಯ್ಯನವರು ನೇರವಾಗಿ ಸ್ಪೀಕರ್ ಕಚೇರಿಗೆ ಹೋಗಿದ್ದಾರೆ, ನೇರವಾಗಿ ರಮೇಶ್ ಕುಮಾರ್ರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ರಮೇಶ್ ಕುಮಾರ್ ಚೇಂಬರ್ನಲ್ಲಿ ಈಗಾಗಲೇ ಅತೃಪ್ತರ ಪರ ವಕೀಲರಿದ್ದಾರೆ, ಸಿದ್ದರಾಮಯ್ಯನವರು ಅಲ್ಲೇ ಹೋಗ್ತಾ ಇದ್ದಾರೆ. ಅಲ್ಲೇ ಒಂದು ಸುತ್ತಿನ ವಾದ ಪ್ರತಿವಾದ ನಡೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ.
ಸ್ಪೀಕರ್ ಕಚೇರಿಗೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. 15 ಜನ ಅತೃಪ್ತ ಶಾಸಕರ ಪರವಾಗಿ ಬಂದಿರುವ ವಕೀಲರ ತಂಡ ಕೂಡ ಈಗಾಗಲೇ ಸ್ಪೀಕರ್ ಕಚೇರಿ ಒಳಗಿದೆ. ಸ್ಪೀಕರ್ ರಮೇಶ್ ಕುಮಾರ್ ಅವರ ವಾದವನ್ನು ಕೇಳಿಸಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ಅಶೋಕ್ ಹಾರನಹಳ್ಳಿ ಅವರ ಎದುರಿಗೆ ಕೂತ್ಕೊಂಡು ಏನ್ರಿ ನಿಮ್ಮ ಹೇಳಿಕೆ ಅಂತ ಕೇಳಿ ಅಲ್ಲೇ ಅದಕ್ಕೆ ಉತ್ತರ ಕೊಟ್ಟರು ಆಶ್ಚರ್ಯ ಏನು ಅನ್ನಿಸ್ತಾ ಇಲ್ಲ. ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಆಗಬಹುದು. ಸ್ಪೀಕರ್ ಕಚೇರಿ ತಾತ್ಕಾಲಿಕವಾಗಿ ನ್ಯಾಯಾಲಯವಾಗಿ ಪರಿವರ್ತಿತವಾಗಿ ಅತೃಪ್ತರ ಪರ ಅಶೋಕ್ ಹಾರನಹಳ್ಳಿ ಅವರು, ಕಾಂಗ್ರೆಸ್ನ ಉಳಿದ ಶಾಸಕರ ಪರ ಸಿದ್ದರಾಮಯ್ಯನವರು ತಮ್ಮ ತಮ್ಮ ವಾದಗಳನ್ನು ಮಂಡಿಸಿ ನ್ಯಾಯಾಧೀಶರ ಜಾಗದಲ್ಲಿ ರಮೇಶ್ ಕುಮಾರ್ ಅವರು ಕೂತ್ಕೊಂಡ್ರು ಆಶ್ಚರ್ಯ ಇಲ್ಲ. ನಮ್ಮ ರಿಪೋರ್ಟರ್ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಾಗ್ತಾ ಇದೆ ಅಲ್ಲಿ? ಸ್ಪೀಕರ್ ಕಚೇರಿ ಒಳಗಡೆ ಒಂದ್ ರೀತಿ ನ್ಯಾಯಾಲಯದ ಪ್ರತಿವಾದ ಏನೋ, ಅತೃಪ್ತ ಶಾಸಕರು ತಾವಿವತ್ತು ಹಾಜರಾಗ್ಲಿಕ್ಕೆ ಸಾಧ್ಯ ಇಲ್ಲ, ತಮ್ಮ ಪರವಾಗಿ ಅಂತ ಹೇಳಿ ವಕೀಲರನ್ನ ಕಳಿಸಿದ್ದಾರೆ. ವಕೀಲರು ಬಂದು ಶಾಸಕರು ಅವರ ವೈಯಕ್ತಿಕ ಕಾರಣಗಳಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಯಾವುದೇ ಸಂವಿಧಾನ 10 ಶೆಡ್ಯೂಲ್ ನಲ್ಲಿ ಒಂದು ಡಿಸ್ಕ್ವಾಲಿಫಿಕೇಶನ್ ಆಗ್ಲಿ ಅವರ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಬೇಕು. ವೈಯಕ್ತಿಕ ಕಾರಣದಿಂದ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಏ ಬರಲಿಲ್ಲ, ಅವರು ರಾಜೀನಾಮೆ ಕೊಟ್ಟಾಗಿದೆ, ರಾಜೀನಾಮೆ ನೀವು ಅಂಗೀಕರಿಸ್ತಾ ಇಲ್ಲ ಅನ್ನುವ ವಾದ ಆಗಿರುತ್ತೆ ಅಂತ ಅಂದ್ಕೊಂಡೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನಮ್ಮನ್ನು ಒತ್ತಾಯಿಸಬೇಡಿ ಅಂತ, ದಯವಿಟ್ಟು ಒತ್ತಾಯಿಸಬೇಡಿ, ನಾವು ಬರ್ತಿಲ್ಲಪ್ಪ. ವೈಯಕ್ತಿಕ ಕಾರಣ, ಆರೋಗ್ಯದ ಕಾರಣ, ಅದರಲ್ಲಿ ಏನಿದೆ? ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ. ಖಂಡಿತ ಅಜಿತ್, ಈಗೇನು ವಿಪ್ ಅನ್ನ ಜಾರಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ವಿಪ್ ಜಾರಿ ಮಾಡಿದ ನಂತರ ಅದರ ಮೇಲೆ ಏನು ಅನರ್ಹತೆಯನ್ನು ಮಾಡಿ ಅಂತೇಳಿ ಏನು ಸ್ಪೀಕರ್ ಗಳಿಗೆ ಮನವಿ ಮಾಡಿರುವಂತದ್ದು, ಅದು ಆ ಸ್ಪೀಕ್ ಆ ಒಂದು ಮನವಿ ಅಥವಾ ನೋಟಿಸ್ ಖುದ್ದಾಗಿ ಸ್ಪೀಕರ್ ಅವ್ರಿಗೆ ಸಿಗದೇ ಇದ್ರು ಕೂಡ ಅವರಿಗೆ ಮಾಧ್ಯಮಗಳ ಮೂಲಕ, ಬೇರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಅವರಿಗೆ ಒಂದು ಮಾಹಿತಿ ತಲುಪಿದೆ. ಹಾಗಾಗಿ 23ನೇ ತಾರೀಕು ಬರಬೇಕು ಅಂತ ಹೇಳಿದ್ರಿ, ಆದ್ರೆ ನಿಮ್ಮ ಮಾತಿಗೆ ಸಂಬಂಧಪಟ್ಟು ನಾವು ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಬರ್ತಾ ಇಲ್ಲ, ಹಾಗಾಗಿ ವಕೀಲರನ್ನ ಕಳಿಸ್ವಿ, ನಮ್ಮ ವಾದ ಏನಂತ ವಕೀಲರು ನಿಮ್ಮ ಮುಂದೆ ಬಂದು ಹೇಳ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದು ವಿಪ್ ಜಾರಿ ಮಾಡಿದ ಸಂದರ್ಭದಲ್ಲಿ ಅಥವಾ ಸಂವಿಧಾನ 10 ಶೆಡ್ಯೂಲ್ ನಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೇಳಿ 7 ದಿನಗಳ ಕಾಲ ಅವಕಾಶವನ್ನ ಕೊಡಬೇಕು. ಈ ಪ್ರಕರಣದಲ್ಲಿ ವಿಪ್ ಜಾರಿ ಆದ ನಂತರ ನೀವು ಯಾಕೆ ವಿಪ್ ಅನ್ನ ಉಲ್ಲಂಘನೆ ಮಾಡಿದಿರಿ ಅಂತೇಳಿ ಮೊದಲು ನಮಗೆ ಒಂದು ನೋಟಿಸ್ ಅನ್ನು ಕೊಡಬೇಕು, 7 ದಿನ ಕಾಲಾವಕಾಶ ಕೊಡಬೇಕು, ಆ ಉತ್ತರ ಸರಿ ಇಲ್ಲ ಅಂದ್ಮೇಲೆ ನೀವು ಅನರ್ಹತೆ ಅರ್ಜಿಯನ್ನ ಮೂವ್ ಮಾಡ್ಬೇಕಾಗತ್ತೆ. ಆ ಯಾವುದೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಆ ಒಂದು ವಿಚಾರವನ್ನ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡ್ತಿದ್ದಾರೆ ವಕೀಲರು. ಆ ಸಂದರ್ಭದಲ್ಲಿ ದೂರನ್ನ ನೀಡಿದಂತ ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪೀಕರ್ ಕಚೇರಿಗೆ ಬಂದಿರುವಂತದ್ದು. ಸಿದ್ದರಾಮಯ್ಯ ಅವರ ಮುಂದೆಯೇ ವಾದ ಪ್ರತಿವಾದ, ಸಿದ್ದರಾಮಯ್ಯ ಅವರ ವಕೀಲರು ಕೂಡ ಈಗಾಗಲೇ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಖುದ್ದಾಗಿ ಅಥವಾ ಅವರ ವಕೀಲರ ಮೂಲಕ ಅವರ ವಾದವನ್ನ ಮಂಡಿಸ್ತಾ ಇದ್ರೆ, ಅತೃಪ್ತರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದ ನೀವು ಹೇಳಿದ ರೀತಿ ನ್ಯಾಯಾಲಯದ ರೀತಿಯೇ ನಡೀತಾ ಇದೆ. ಅದಾದ ನಂತರ ಸಿದ್ದರಾಮಯ್ಯ ಅವರು ಒಳಗೆ ಹೋಗುವ ನಂತರ, ಈಗ ಒಳಗೆ ಹೋಗ್ತಾ ಇದ್ದೀನಿ, ಸ್ಪೀಕರ್ ಅವರು ಕರೆದಿದ್ದಾರೆ, ಬಂದು ಮುಗಿದ ನಂತರ ಏನಾಯ್ತು ಅನ್ನೋದನ್ನ ವಿವರಿಸ್ತೀನಿ ಅಂತ ಕೂಡ ಹೇಳಿರುವಂತಹದ್ದು. ವಿಚಾರಣೆ ಮುಗಿದ ನಂತರ ಒಳಗೆ ಯಾವ ವಾದವನ್ನ ಯಾರೆಲ್ಲ ಮಂಡಿಸಿದ್ರು, ಮುಂದೆ ಏನು ನಿರ್ಣಯಕ್ಕೆ ಬಂದು ಸ್ಪೀಕರ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂತಹದ್ದು ಅಜಿತ್.